ಸದಲ್ಗಾಪಟ್ಟಣದಲ್ಲಿ ಕೇಂದ್ರೀಯ ವಿದ್ಯಾಲಯ ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದ್ವೀಪ ಪ್ರಜ್ವಲನೆ ಮಾಡುವುದರ ಮುಖಾಂತರ ಶಾಸಕ ಗಣೇಶ್ ಹುಕ್ಕೇರಿಯವರು ಉದ್ಘಾಟಿಸಿ ಕೇಂದ್ರೀಯ ವಿದ್ಯಾಲಯ ಪ್ರಾರಂಭ ಮಾಡಲಾಯಿತು. ಈ ಸಮಯದಲ್ಲಿ ಎಲ್ಲ ಕೊಠಡಿಗಳನ್ನು ಹಾಗೂ ಶಾಲಾ ಆವರಣವನ್ನು ಪರಿಶೀಲಿಸಿದರು. ಶಾಸಕ ಗಣೇಶ್ ಹುಕ್ಕೇರಿಯವರು ಮಾತನಾಡಿ, ಮಾಜಿ ಸಚಿವರು ಹಾಗೂ ಮಾಜಿ ಸಂಸದರಾದ ಪ್ರಕಾಶ್ ಹುಕ್ಕೇರಿಯವರ ಪ್ರಯತ್ನದಿಂದ ಸದಲ್ಗಾ ಮತ್ತು ಚಿಕ್ಕೋಡಿ ಪಟ್ಟಣದಲ್ಲಿ ಎರಡು ಕೇಂದ್ರೀಯ ವಿದ್ಯಾಲಯ ಶಾಲೆಗಳನ್ನು ಮಂಜೂರು ಮಾಡಿಸುವುದಲ್ಲದೆ ಚಿಕ್ಕೋಡಿ ಪಟ್ಟಣದ ಕೇಂದ್ರೀಯ ವಿದ್ಯಾಲಯದ ಎಲ್ಲ ಕಾಮಗಾರಿಗಳು ಬರುವ 15 ದಿನದಲ್ಲಿ ಪೂರ್ಣಗೊಳ್ಳುತ್ತದೆ. 15 ದಿನಗಳ ನಂತರ ಚಿಕ್ಕೋಡಿ ಪಟ್ಟಣದ ಕೇಂದ್ರೀಯ ವಿದ್ಯಾಲಯ ಕೂಡ ಪ್ರಾರಂಭ ಮಾಡಲಾಗುವುದು ಎಂದು ಹೇಳುತ್ತಾ, ಚಿಕ್ಕೋಡಿ ಪಟ್ಟಣದಲ್ಲಿ 18 ಕೋಟಿಯ ವೆಚ್ಚದಲ್ಲಿ ಕಟ್ಟಿರುವುದಾಗಿ, ಅದೇ ಪ್ರಕಾರ ಸದಲ್ಗಾ ಪಟ್ಟಣದಲ್ಲಿ ಪುರಸಭೆ ಅಧ್ಯಕ್ಷರು, ಸದಸ್ಯರು ಹಾಗೂ ರೈತರ ಸಹಾಯದಿಂದ 8 ಎಕರೆ ಜಮೀನಿನಲ್ಲಿ 18 ಕೋಟಿಯ ಕಟ್ಟಡವನ್ನು ಶೀಘ್ರದಲ್ಲೇ ಪ್ರಾರಂಭ ಮಾಡಲಾಗುವುದು ಎಂದು ತಿಳಿಸಿದರು. ಇವತ್ತು ಸದಲ್ಗಾ ಕೇಂದ್ರೀಯ ವಿದ್ಯಾಲಯದ 1ರಿಂದ 5ನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭಿಸಲಾಗಿದೆ. ಎಲ್ಲ ಜನರು ಇದರ ಲಾಭ ಪಡೆದುಕೊಳ್ಳಬೇಕಾಗಿ ತಿಳಿಸಿದರು. ಈ ಕೇಂದ್ರೀಯ ವಿದ್ಯಾಲಯಕ್ಕೆ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ ತಿಳಿಸಿದರು. ಮೊದಲನೇ ದಿನ ಇವತ್ತು ಕೇಂದ್ರೀಯ ವಿದ್ಯಾಲಯ ಸ್ಕೂಲನ್ನು ಪ್ರಾರಂಭ ಮಾಡ್ತಾ ಇದೀವಿ. ಇವತ್ತು ಸೇರಿದಂಥ ಮುನ್ಸಿಪಾಲ್ಟಿ ಅಧ್ಯಕ್ಷರೇ, ಸದಸ್ಯರೇ, ನಮ್ಮೆಲ್ಲ ಹಿರಿಯ ನಾಗರಿಕರೇ ಹಾಗೂ ವಿದ್ಯಾರ್ಥಿ ಹಾಗೂ ಮಾಧ್ಯಮದ ಸ್ನೇಹಿತರೇ, ಈ ಕೇಂದ್ರೀಯ ವಿದ್ಯಾಲಯಲ್ಲಿ ಪ್ರಾರಂಭ ಆಗಬೇಕಾದ್ರೆ ನಿಜವಾಗೂ ಮಾಜಿ ಸಚಿವರು, ನಮ್ಮ ಹಿರಿಯರ ನಾಯಕರಾದ ಸನ್ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿಯವರು ಒಂದು ಪ್ರಯತ್ನದಿಂದ ಚಿಕ್ಕೋಡಿದಾಗ ಒಂದು ಕೇಂದ್ರೀಯ ವಿದ್ಯಾಲಯ ಮಂಜೂರು ಮಾಡ್ಕೊಂಡು ಬಂದಮೇಲೆ ಇವತ್ತು ಸದಲ್ಗಾದಾಗ ಇವತ್ತು ಸ್ಕೂಲನ್ನು ನಾವು ಪ್ರಾರಂಭ ಮಾಡ್ತಾ ಇದೀವಿ. ಇವತ್ತು ವಿಶೇಷವಾಗಿ ನಮ್ಮೆಲ್ಲ ಕಾರ್ಯಕರ್ತರಾಗಲಿ, ಎಲ್ಲ ರೈತರು ಯಾಕಲಿ, ಇವತ್ತು 8 ಎಕರೆ ಜಮೀನನ್ನು ಈ ಸ್ಕೂಲ್ ಕಟ್ಟಕ್ಕೆ ಯಾವ ರೀತಿ ನಾವು ಚಿಕ್ಕೋಡಿದಾಗ ಒಂದು 18 ಕೋಟಿ ರೂಪಾಯಿದಾಗ ಒಂದು RTO ಆಫೀಸ್ ಬಾಜುಕ್ಕೆ ಬಹುತೇಕ ಮುಂದಿನ ಇನ್ನೊಂದು 15 ದಿವಸದಾಗ ಅಂದರೆ ಜೂನ್ ಇನ್ನೊಂದು April 15-20 ದಿವಸದಾಗ ಅಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಕೆಲಸ ಪೆಂಡಿಂಗ್ ಐತಿ, ಅದು ಮುಗಿದ ತಕ್ಷಣ ಅಲ್ಲಿಯೂ ಕೂಡ ಅಲ್ಲಿ ಸ್ಕೂಲ್ ಪ್ರಾರಂಭ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ಸದಲ್ಗಾದಾಗ ಕೂಡ ಇವತ್ತು 8 ಎಕರೆದಲ್ಲಿ 18 ಲಕ್ಷ ರೂಪಾಯಿ ಎಸ್ಟಿಮೇಟ್ ಮಾಡಿದ್ವಿ. ರಾಜೇಂದ್ರ ಹಾಲಪ್ಪನವರ್ ಮಾತನಾಡಿ, ಮಿಲಿಟರಿ, ಏರ್ಫೋರ್ಸ್, ಕೇಂದ್ರ ಸರ್ಕಾರದ ನೌಕರರು ಹಾಗೂ ರಾಜ್ಯ ಸರ್ಕಾರದ ನೌಕರಸ್ಥರಿಗೆ ನಮ್ಮೂರಿನಲ್ಲಿ ಕೇಂದ್ರೀಯ ವಿದ್ಯಾಲಯ ಮಂಜೂರು ಮಾಡಿರುವ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ, ಗಂಗಾ ನದಿ ನಮ್ಮ ಹಳ್ಳಿಗೆ ಬಂದಂತೆ ಎಂಬ ಮಾತಿನಿಂದ ಅಭಿನಂದನೆ ಸಲ್ಲಿಸಿದರು. ಗೊತ್ತಾಗ್ತಿಲ್ಲ, ಗೊತ್ತಿಲ್ಲ ನನಗೆ, ಗಂಗಾ ಒಂದು ಕೇಂದ್ರ ಸೀಟ್ ತುಂಬಾ ಕಷ್ಟ, ಮಿಲಿಟರಿ, ಏರ್ಫೋರ್ಸ್ ಇವೆಲ್ಲ ಆದ್ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್, ಆಮೇಲೆ ಸ್ಟೇಟ್ ಗೌರ್ಮೆಂಟ್, ಎಂಥ ಅಧಿಕಾರ ಸ್ಟೇಟ್ ಗೌರ್ಮೆಂಟ್ ಅಧಿಕಾರಿಗೂ ಮಕ್ಕಳು ಸೀಟ್ ಸಿಗಲ್ಲ. ಅಂಥ ಸ್ಕೂಲ್ ನಮ್ಮೂರಿಗೆ ಬಂದಿದೆ ಅಂದರೆ ಮುಂಚೆ ಗೊತ್ತಾದ ಇನ್ನೂ ಗ್ರ್ಯಾಂಡ್ ಕಾರ್ಯಕ್ರಮ ಮಾಡ್ತೀವಿ ಅಂತ ಮನಸ್ಸಿಗೆ ಅನಿಸುತ್ತೆ ನನಗೆ. ಯಾಕೆ ಇಂಥ ಹಳ್ಳಿ ಮಟ್ಟದಾಗ ಕೇಂದ್ರೀಯ ವಿದ್ಯಾಲಯ ಸಿಗೋದು ಅಪರೂಪ. ಅದಕ್ಕೆ ಎಲ್ಲರೂ ತಮ್ಮ ಮಕ್ಕಳು ಇದು ಪುಣ್ಯ ತಂದಂಥ MLA ಅವರಿಗೆ, ಅವ್ರ ತಂದೆ ಆದ MP ಅವರಿಗೆ ನಾನು ಭಾಳ ಆಭಾರಿ ದಿನಕ್ಕೆ. ನಮ್ಮೂರ ಬಗ್ಗೆ ಇಷ್ಟು ಕೇಂದ್ರೀಯ ನಮ್ಮೂರಿಗೆ ಬಂದು ಭಾಳ ಖುಷಿ ಅದು. ಇದೊಂಥರ ಗಂಗಾ ನದಿ ನಮ್ಮ ಹಳ್ಳಿಗೆ ಬಂದಾಗೆ ಅದು ಇದು ಸಿಗೋದು ಅಪರೂಪ. ಇದು ಇಂಥ ಸಂದ ಅಂದರೆ ನಾನು ಮೊಟ್ಟ ಮೊದಲನೇದಾಗಿ ನಮ್ಮೂರ ಎಲ್ಲರ ಹಿತೈಷಿಗಳ ಪರವಾಗಿ, ನಮ್ಮ ರೈತರ ಪರವಾಗಿ ರಕ್ಕರು ಕೇಂದ್ರದ ಸೀಟ್ ಸಿಗುತ್ತೆ, ನಮ್ಮೂರಿಗೆ ಅಭಿಮಾನ ತಂದು ಕೊಟ್ಟದಕ್ಕಾಗಿ MLA ಅವರು ಅವ್ರ ತಂದೆಯವ್ರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ಈ ಸಮಯದಲ್ಲಿ ಕಾಂಗ್ರೆಸ್ ಮುಖಂಡ ಬಸವರಾಜ್ ಗುಂಡ್ಕಲ್ಲೆ, ಸಂತೋಷ್ ನವಲೆ, ಪುರಸಭೆ ಅಧ್ಯಕ್ಷರಾದ ಸುರೇಶ್ ಉದ್ಗಾಮಿ, ಉಪಾಧ್ಯಕ್ಷ ಸುಹಾಸ್ ವಾಳ್ಕೆ, ಪುರಸಭೆ ಸದಸ್ಯರಾದ ಭೀಮರಾವ್ ಮಾಳ್ಗೆ, ಸತೀಶ್ ಪಾಟೀಲ್, ರವಿ ಗೋಸವಿ, ಮೆಹಬೂಬ್ ಕಾಲೆ ಹಾಗೂ ಪ್ರಕಾಶ್ ಅನೂರೆ, ಸುರೇಶ್ ಕುಂಬಾರ್, ಸಂಜಯ್ ಕಾಂಬ್ಳೆ, ಸುಮೇರು ಪಾಟೀಲ್, ಸಚಿನ್ ಬಿಂದ್ಗೆ, ಉದಯ್ ಪಾಟೀಲ್, ಸಂಜಯ್ ನವಲೆ, ಕಿರಣ್ ನವಲೆ, ರಾಜು ವಾಲಿ, ರಮೇಶ್ ಮುರುಗುಂಡಿ ಹಾಗೂ ಕಾರ್ಯಕರ್ತರು, ಸ್ಥಳೀಯರು ಉಪಸ್ಥಿತರಿದ್ದರು.